ಯೂಟ್ಯೂಬ್ನಲ್ಲಿ ತುಂಬ ರೀತಿಯಾದಂಥ ಚಾಕ್ಲೇಟ್ ಸ್ಪಾಂಜ್ ಕೇಕ್ ರೆಸಿಪೀಸ್ನ ನೀವು ನೋಡಿರ್ತೀರ, ಬಟ್ ಅತಿಯಷ್ಟೇ ಸಾಫ್ಟಾಗಿರುವಂತಹ, ಮುಟ್ಟಿದ್ರೇ ಹೂ ಮುಟ್ತಾಗನ್ಸುವಂತಹ ಚಾಕ್ಲೇಟ್ ಸ್ಪಾಂಜ್ ಕೇಕ್ ರೆಸಿಪಿನ ನೀವು ಇವತ್ತಿನವರೆಗೂ ಕನ್ನಡ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರಲಿಕ್ಕಿಲ್ಲ. ಕೇಕ್ನ ಕೈನಲ್ಲಿ ಹಿಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಹಾಗೆ ಬಳ್ಕಾಡ್ತಿದೆ, ಅಷ್ಟು ಸಾಫ್ಟಾಗಿದೆ ಈ ಕೇಕು. ಕನ್ನಡ ಯೂಟ್ಯೂಬ್ ಚಾನಲ್ಗಳಲ್ಲೇ ಫಸ್ಟ್ ಟೈಮ್ ಅಯ್ಯಂಗಾರ್ ಬೇಕರಿನಲ್ಲಿ ಕೇಕ್ ಜೆಲ್ನ ಉಪಯೋಗಿಸ್ಕೊಂಡು ಓವನ್ನಲ್ಲಿ ಯಾವ ರೀತಿಯಾಗಿ ಅಷ್ಟು ಸಾಫ್ಟಾಗಿರುವಂಥ ಚಾಕ್ಲೇಟ್ ಕೇಕ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಮನೆಯಲ್ಲಿ ನಿಜವಾಗ್ಲೂ ಸಾಫ್ಟಾಗಿ ಕೇಕ್ ಮಾಡ್ಕೊಬಹುದಾ, ನಾವು ಮಾಡಿದ್ರೆ ಕೇಕ್ ಗಟ್ಟಿಯಾಗಿ ಬರುತ್ತೆ ಅಂತ. ಇವತ್ತು ನಾನು ಹೇಳ್ಕೊಟ್ಟಿರುವಂತಹ ಎಲ್ಲ ಟಿಪ್ಸ್ನು, ಎಲ್ಲ ಮೆಷರ್ಮೆಂಟ್ಸ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನೀವು ಸಹ ಇದೇ ರೀತಿಯಾಗಿ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರುವಂಥ ಕೇಕ್ನ ಮಾಡ್ಕೋಬಹುದು. ಮನೆಯಲ್ಲೇ ಸಾಫ್ಟ್ ಕೇಕ್ ಮಾಡಬೇಕು ಅಂತ ಇದ್ರು ನೀವು ಈ ರೆಸಿಪಿನ ಫಾಲೋ ಮಾಡ್ಬೋದು, ಅಥವಾ ಬಿಸ್ನೆಸ್ ಪರ್ಪಸ್ಗೆ ಹೋಮ್ ಬೇಕರ್ಸ್ ಇದ್ರೆ ಮನೆಯಲ್ಲೇ ಕೇಕ್ ಮಾಡಿ ಸೇಲ್ ಮಾಡ್ತೀರಿ ಅನ್ನೋರು ಸಹ ಈ ರೆಸಿಪಿನ ಫಾಲೋ ಮಾಡ್ಬೋದು. ಮತ್ತು ಈ ಕೇಕ್ನ ಎಷ್ಟು ದಿನ ಸ್ಟೋರ್ ಮಾಡಿಡ್ಬೋದು, ಹೇಗೆ ಸ್ಟೋರ್ ಮಾಡಿಡಬೇಕು, ಮತ್ತು ಕೇಕ್ ಜೆಲ್ ಬಗ್ಗೆ ಪ್ರತಿಯೊಂದು ವಿಡಿಯೋ ಕೊನೆಯಲ್ಲಿ ಡೀಟೈಲ್ಡಾಗಿ ಹೇಳ್ಕೊಟ್ಟಿದ್ದೀನಿ. ಬಟ್ ಮೊದಲಿಗೆ ಚಾಕ್ಲೇಟ್ ಕೇಕ್ ರೆಸಿಪಿ ನೋಡಿಬಿಡೋಣ. ಇದೇ ರೀತಿಯಾದಂಥ ಫ್ಯಾಂಟಾಸ್ಟಿಕ್ ಕೇಕ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮನೆ ಫಟಾಫಟ ಅಂತ ರೆಸಿಪಿ ನೋಡ್ಕೊಂಡು ಬರೋಣ. ಕೇಕ್ ಮಾಡಬೇಕಾದ್ರೆ ಮೊದಲಿಗೆ ಕೇಕ್ ಟಿನ್ನ ರೆಡಿ ಇಟ್ಕೋಬೇಕು. ಒಂದು ವೇಳೆ ನಿಮ್ಮ ಹತ್ರ ಕೇಕ್ ಟಿನ್ ಇಲ್ಲದೇ ಇದ್ದರೆ ಎಲ್ಲರ ಮನೆಯಲ್ಲೂ ಇರುವಂತಹ ಅಲ್ಯೂಮಿನಿಯಂ ಪಾತ್ರೆನಲ್ಲಿ ಸಹ ಮಾಡ್ಕೋಬಹುದು. ನಾನಿಲ್ಲಿ ಚೆನ್ನಾಗಿ ಕಾಣಿಸ್ಲಿ ವಿಡಿಯೋದಲ್ಲಿ ಅಂತ ಹೇಳಿ ಅಲ್ಯೂಮಿನಿಯಂ ಕೇಕ್ ಟಿನ್ನಲ್ಲಿ ಮಾಡ್ಕೊತಾ ಇದ್ದೀನಿ. ಏನು ಡಿಫ್ರೆನ್ಸ್ ಇರಲ್ಲ, ಎರಡು ಸಹ ಅಲ್ಯೂಮಿನಿಯಮೇ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲಿ ಅಂತ ನಾನು ಟಿನ್ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಕೇಕ್ ರೆಡಿ ಆದಮೇಲೆ ತೆಗಿಲಿಕ್ಕೆ ಈಸಿ ಆಗಲಿ, ಕೇಕ್ ಟಿನ್ಗೆ ಅಂಟಬಾರ್ದು ಅಂತ ಹೇಳಿ ಟಿನ್ ತಳಕ್ಕೆ ಪೇಪರ್ ಹಾಕೋಬೇಕಾಗತ್ತೆ. ಮನೆಯಲ್ಲಿರುವಂತಹ ಯಾವ ಪೇಪರ್ ಆದರೂ ಸರಿ, ಅಂದಾಜಿನಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಪಾರ್ಚ್ಮೆಂಟ್ ಪೇಪರೇ ಬೇಕು ಅಂತ ಏನಿಲ್ಲ, ನೀವು ಯಾವ ಪೇಪರ್ನಾದರೂ ಹಾಕ್ಕೋಬೋದು. ಇವಾಗ ಪೂರ್ತಿ ಕೇಕ್ ಮೌಲ್ಡ್ ಒಳಗಡೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಸೈಡ್ನಲ್ಲಿ ಸಹ ಹಚ್ಕೋಬೇಕು ಮತ್ತು ತಳದಲ್ಲಿ ಸಹ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡ ನಂತರ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಪೇಪರ್ನ ತಳದಲ್ಲಿ ಹಾಕ್ಕೋಬೇಕಾಗತ್ತೆ. ಕತ್ರಿನಲ್ಲಿ ಸಹ ನೀಟಾಗಿ ಕಟ್ ಮಾಡಿ ಹಾಕ್ಕೋಬೋದು, ಬಟ್ ಮೆಷರ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದೆಲ್ಲ ಟೈಮ್ ಹಿಡಿಯುತ್ತೆ. ಅದಕ್ಕಾಗಿ ನಾನು ಈಸಿಯಾಗಿ ಅಂದಾಜಲ್ಲೇ ಪೇಪರ್ನ ಯಾವಾಗಲೂ ಕಟ್ ಮಾಡ್ಕೊತೀನಿ. ನೆಕ್ಸ್ಟು ಕೇಕ್ಗೆ ಪ್ರೀಮಿಕ್ಸ್ ರೆಡಿ ಮಾಡ್ಕೊಳ್ಳೋಣ. ನಾನಿವತ್ತು ತೂಕ ಮಾಡಿ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇಲ್ಲ, ಬದಲಿಗೆ ಮೆಷರಿಂಗ್ ಕಪ್ನಲ್ಲಿ ನಿಮಗೆ ಅಳತೆನ ತೋರಿಸ್ಕೊಡ್ತಾ ಇದ್ದೀನಿ. 250 ml ಕಪ್ ಇದೆ ಇದು. ಈ ಮೆಷರಿಂಗ್ ಕಪ್ನಲ್ಲಿ ಅಳತೆ ಯಾವ ರೀತಿಯಾಗಿ ತಗೊಳ್ಳೋದು ಅಂತ ಮೊದಲಿಗೆ ನೋಡೋಣ. ನಾನಿಲ್ಲಿ ಮೈದಾದಲ್ಲಿ ನಿಮಗೆ ಅಳತೆ ಯಾವ ರೀತಿಯಾಗಿ ತಗೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ನು ನೀವು ಇದೇ ರೀತಿ ಅಳತೆ ತಗೋಬೇಕು. 1 cup ಮೈದಾ ತಗೋತಾ ಇದ್ದೀನಿ 250 ml ದು. ನಾವು ಅಳತೆ ತಗೋಬೇಕಾದ್ರೆ ಈ ರೀತಿಯಾಗಿ ಒತ್ತಿ ಒತ್ತಿ ನಾವು ಯಾವ ಇಂಗ್ರೀಡಿಯೆಂಟ್ಸ್ನು ತಗೋಬಾರ್ದು, ಅಳತೆ ಚೇಂಜ್ ಆಗುತ್ತೆ. ಅಳತೆ ಚೇಂಜ್ ಆದರೆ ಕೇಕ್ ಸರಿಯಾಗಿ ಬರಲ್ಲ. ಕೇಕ್ ಮಾಡಬೇಕಾದ್ರೆ ಅಳತೆನೇ ತುಂಬ ಇಂಪಾರ್ಟೆಂಟು. ನೀವು ಎಲ್ಲ ಇಂಗ್ರೀಡಿಯೆಂಟ್ನು ಕರೆಕ್ಟ್ ಮೆಷರ್ಮೆಂಟ್ನಲ್ಲಿ ತಗೊಂಡಿದ್ದೀರಾ ಅಂದರೆ 50% ಕೇಕ್ ಸರಿಯಾಗಿ ಬಂತು ಅಂತಲೇ ಅರ್ಥ. ಸುಮ್ಮನೆ ಫ್ರೀಯಾಗಿ ಕಪ್ ಒಳಗಡೆ ಹಿಟ್ಟನ್ನ ಹಾಕ್ಕೊಂಡು, ಟೈಟಾಗಿ ತುಂಬಿಲ್ಲ, ಸುಮ್ಮನೆ ಫ್ರೀಯಾಗಿ ಹಾಗೆ ಮೇಲಿಂದ ಹಾಕ್ಕೊತಾ ಇದ್ದೀನಿ. ಯಾವುದಾದ್ರೂ ಒಂದು ಚಾಕುನೋ ಅಥವಾ ಸ್ಪೂನ್ ಸಹಾಯದಿಂದ ಮೇಲಿಂದ ಒಂದು ಲೈನ್, ಹಿಂಗೆ ಎಕ್ಸ್ಟ್ರಾ ಏನೇ ಇದ್ದರೂ ತೆಗ್ದು ಹಾಕಿದರೆ ಆಗೇ ಹೋಯಿತು. ಇದು ಪರ್ಫೆಕ್ಟ್ ಮೆಷರ್ಮೆಂಟು. ನಾನು ಇವತ್ತು ಬಳಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇದೇ ರೀತಿ ಅಳತೆ ತಗೊಂಡಿದ್ದೀನಿ. ಇದೇ ಅಳತೆನ ಯೂಸ್ ಮಾಡ್ಕೊಂಡಿವಾಗ ಕೇಕ್ ಪ್ರೀಮಿಕ್ಸ್ ರೆಡಿ ಮಾಡ್ಕೊಳ್ಳೋಣ. ಪ್ರೀಮಿಕ್ಸ್ ಅಂದರೆ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಟ್ಟಿಗೆ ಒಂದೇ ಸರಿ ತೂಕ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಇವಾಗ ಒಂದು ಬೌಲ್ನಲ್ಲಿ 1 cupನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ 250 ml cup ಅದು. ಮತ್ತು 2 tablespoons ಕೋಕೋ ಪೌಡರ್ ತಗೊಂಡಿದ್ದೀನಿ 15 ml spoon ಇದು. 1/2 tablespoon ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ 7.5 ml spoon ಇದು. ಮತ್ತು ಇದೇ ಸ್ಪೂನ್ನಲ್ಲಿ 1/2 ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ, ಅಂದರೆ ಅಡುಗೆ ಸೋಡಾ, ನಾವು ದೋಸೆ ಇಟ್ಕೆಲ್ಲ ಹಾಕ್ಕೊತೀವಲ್ಲ ಅದು. ಮತ್ತು ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಮಗೆ ಬೇಕಿದ್ರೆ ಈ ಕೇಕ್ ಪ್ರೀಮಿಕ್ಸ್ನ ಯಾವುದಾದ್ರೂ ಒಂದು ಜಾಲರಿನಲ್ಲಿ ಜರಡಿ ಇಟ್ಕೊಳ್ಳಿ. ಬೇಕರಿಗಳಲ್ಲೆಲ್ಲ ಈ ರೀತಿಯಾಗಿ ಜರಡಿ ಇಟ್ಕೊಳ್ಳೋದಿಲ್ಲ, ಬಟ್ ನಾನು ಯಾಕೆ ಇಲ್ಲಿ ಜರಡಿ ಇಟ್ಕೋತಾ ಇದ್ದೀನಿ ಅಂದರೆ ಕೋಕೋ ಪೌಡರಲ್ಲಿ ಸಣ್ಣ ಸಣ್ಣ ಗಂಟಿರುತ್ತೆ, ಅದಕ್ಕಾಗಿ ನಾನು ಜರಡಿ ಇಟ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲದಲ್ಲೇ ಇದ್ದರೆ ಇದನ್ನು ಜರಡಿ ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇವಾಗ ಕೇಕ್ ಪ್ರೀಮಿಕ್ಸ್ ರೆಡಿ ಆಯಿತು. ನೆಕ್ಸ್ಟು ಕೇಕ್ ಬ್ಯಾಟರ್ ಮಾಡ್ಕೊಳ್ಳಿಕ್ಕೆ ಫಿಲಿಪ್ಸ್ದು ಎಲೆಕ್ಟ್ರಿಕ್ ಬೀಟರ್ ಯೂಸ್ ಮಾಡ್ತಾ ಇದ್ದೀನಿ 300 W. ಮೊದಲಿಗೆ ನಾನು ಮೀಡಿಯಮ್ ಸ್ಪೀಡ್ನಲ್ಲಿ ಒಂದು 30 seconds ಬೀಟ್ ಮಾಡ್ಕೊತೀನಿ, ನಂತರ ನಿಧಾನಕ್ಕೆ ಹೈ ಸ್ಪೀಡಿಗೆ ಚೇಂಜ್ ಮಾಡ್ಕೊತೀನಿ. ಕೇಕ್ ಮಾಡಲಿಕ್ಕೆ ಇಷ್ಟು ಪ್ರಿಪ್ರೇಷನ್ಸ್ ಬೇಕು. ಇವಾಗ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾದಂಥ ಆಳ ಇರೋ ಪಾತ್ರೆನೇ ತೊಗೋಬೇಕು, ಇಲ್ಲದೇ ಇದ್ದರೆ ಬೀಟ್ ಮಾಡಬೇಕಾರೆಲ್ಲ ಹೊರಗಡೆ ಆರುತ್ತೆ. ಇಲ್ಲಿ 4 ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ ಮತ್ತು 1 ಸಣ್ಣ ಚಮಚದಷ್ಟು ಕೇಕ್ ಜೆಲ್ ಹಾಕ್ಕೊಂಡಿದ್ದೀನಿ. ಕೇಕ್ ಇಂಪ್ರೂವರ್ ಇದು.
ಕೇಕ್ ಜೆಲ್ ಹಾಕಿದರೆ ಕೇಕ್ ಹೇಗೆ ಬರುತ್ತೆ, ಕೇಕ್ ಜೆಲ್ ಹಾಕಿಲ್ಲ ಅಂದರೆ ಕೇಕ್ ಹೇಗೆ ಬರುತ್ತೆ ಅಂತ ಇದೇ ವಿಡಿಯೋದಲ್ಲಿ ಎರಡೂ ಕೇಕ್ ಮಾಡಿ ತೋರಿಸಿದ್ದೀನಿ. ವಿಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೆಕ್ಸ್ಟ್, ಇದಕ್ಕೆ ಒಂದು ಕಪ್ನಷ್ಟು ಅಂದರೆ ನಾವು ಮೈದಾ ಎಷ್ಟು ಹಾಕ್ಕೊಂಡ್ವಿ ಅಷ್ಟೇ ಸಮಕ್ಕೆ ಸಮ ಸಕ್ಕರೆ ಹಾಕ್ಕೋಬೇಕು. ಒಂದು ಕಪ್ನಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿನೇ ಹಾಕಬೇಕಂತ ಏನಿಲ್ಲ, ಬಟ್ ಪುಡಿ ಮಾಡಿ ಹಾಕಿದರೆ ಬೇಗನೆ ಬೀಟ್ ಆಗುತ್ತೆ, ಅದಕ್ಕೋಸ್ಕರ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಷ್ಟನ್ನು ಚೆನ್ನಾಗಿ ಇವಾಗ ಬೀಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ನಲ್ಲಿ ಮೀಡಿಯಮ್ ಸ್ಪೀಡ್ನಲ್ಲಿ ನಾನು ಬೀಟ್ ಮಾಡ್ಕೊತೀನಿ ಒಂದು 30 ಸೆಕೆಂಡ್ಸು. ನಂತರ ಸ್ಪೀಡ್ನ ಚೇಂಜ್ ಮಾಡಿಕೊಂಡು ಹೈ ಸ್ಪೀಡಲ್ಲಿ ಇಟ್ಕೊತೀನಿ. ಎಲ್ಲಿವರೆಗೂ ಇದನ್ನ ಬೀಟ್ ಮಾಡ್ಕೋಬೇಕು ಅಂದರೆ, ಇವಾಗ ಇದು ಯೆಲ್ಲೋ ಕಲರ್ ಇದೆ ಅಲ್ವಾ, ಬೀಟ್ ಮಾಡ್ಕೊತಾ ಮಾಡ್ಕೊತಾ ಇದು ವೈಟಿಶ್ ಆಗುತ್ತೆ, ಪೇಲ್ ಯೆಲ್ಲೋ ಕಲರ್ ಆಗುತ್ತೆ, ಅಂದರೆ ಬಿಳಿ ಬಿಳಿಗಾಗುತ್ತೆ, ಇದು ಗೊತ್ತಾಗುತ್ತೆ ನಮಗೆ ನೋಡಬೇಕಾದ್ರೆ ಚೇಂಜ್ ಗೊತ್ತಾಗುತ್ತೆ. ಮತ್ತು ನಾವು ಹಾಕ್ಕೊಂಡಿರುವಂಥ ಮಿಕ್ಸ್ಚರ್ ಇದೇನಿದೆ ಇದು ಡಬಲ್ ಆಗುತ್ತೆ, ಜಾಸ್ತಿ ಆಗುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೀಟ್ ಆಗಿದೆ ಅಂತ. ನಾನಿಲ್ಲಿ ಎಕ್ಸಾಕ್ಟ್ಲಿ 3.5 ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ. ನೀವು ಸಹ 3.5 ನಿಮಿಷನೇ ಬೀಟ್ ಮಾಡ್ಕೋಬೇಕು ಅಂತ ಅಲ್ಲ, ನಾನು ನಿಮಗೊಂದು ಐಡಿಯಾ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬೀಟರ್ ಚೇಂಜ್ ಆದರೆ ಟೈಮಿಂಗ್ ಸಹ ಚೇಂಜ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಹೇಗೆ ಬೀಟ್ ಮಾಡ್ತಾ ಮಾಡ್ತಾ ಯೆಲ್ಲೋ ಕಲರ್ ಇದ್ದಿದ್ದ ಬ್ಯಾಟರು ವೈಟ್ ಕಲರ್ ಆಯಿತು ಅಂತ. ಈ ರೀತಿಯಾಗಿ ಫ್ಲಫಿ ಆಗಬೇಕು, ನಾವು ತಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಬಲ್ ಆಗಬೇಕು, ಅಲ್ಲಿವರೆಗೂ ನಾವು ಬೀಟ್ ಮಾಡ್ಕೋಬೇಕಾಗತ್ತೆ. ಇವಾಗ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ. ಚಾಕ್ಲೇಟ್ ಎಸೆನ್ಸ್ ಇದೆ, ಚಾಕ್ಲೇಟ್ ಎಸೆನ್ಸ್ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಮತ್ತು 1/8 ಕಪ್ನಷ್ಟು ಅಂದರೆ 30 ml ರಿಫೈನ್ಡ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಅಂದರೆ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಜಾಸ್ತಿ ಬೀಟ್ ಮಾಡಲ್ಲ, ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡ್ಕೊತೀನಷ್ಟೇ. ಒನ್ ಬೈ 4 ಕಪ್ನಷ್ಟು ಅಂದರೆ 60 ml ಹಾಲು ಹಾಕೋತಾ ಇದ್ದೀನಿ. ಹಾಲು ಬದಲಿಗೆ ನೀರು ಸಹ ಹಾಕೋಬೋದು. ಈ ಹಾಲು ಬಿಸಿಗೂ ಇಲ್ಲ, ಮತ್ತು ಫ್ರಿಜ್ನಲ್ಲಿಟ್ಟಿರುವಂತಹ ಕೋಲ್ಡ್ ಹಾಲು ಸಹ ಅಲ್ಲ, ನಾರ್ಮಲ್ ರೂಮ್ ಟೆಂಪ್ರೇಚರ್ನಲ್ಲಿರುವಂತಹ ಹಾಲಿದು. ಹಾಲು ಹಾಕಿದ ಮೇಲೂ ಅಷ್ಟೇ, ನಾನೇನು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಲ್ಲ, ಜಸ್ಟ್ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಲ್ವಾ ಕೇಕ್ ಪ್ರೀಮಿಕ್ಸು, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊತ ಬೀಟ್ ಮಾಡ್ತಾ ಹೋಗ್ತೀನಿ. ಒಮ್ಮೆಲೆ ಪೂರ ಕೇಕ್ ಪ್ರೀಮಿಕ್ಸ್ನ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು, ಗಂಟು ಗಂಟಾದರೆ ಕೇಕ್ ಚೆನ್ನಾಗಲ್ಲ. ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಪೂರ್ತಿ ಕೇಕ್ ಪ್ರೀಮಿಕ್ಸ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೀಟ್ ಮಾಡ್ಕೊಂಡಿದ್ದೀನಿ. ನನಗಿಲ್ಲಿ ಟೋಟಲ್ 9-10 ನಿಮಿಷ ಆಯಿತು ಟೋಟಲ್ಲಾಗಿ ಕೇಕ್ ಬ್ಯಾಟರ್ ಮಾಡಲಿಕ್ಕೆ. ನಾನು ಆವಾಗಲೇ ಹೇಳ್ದಂಗೆ ಬೀಟರ್ ಚೇಂಜ್ ಆದಂಗೆ ಟೈಮ್ ಸಹ ಚೇಂಜ್ ಆಗುತ್ತೆ. ಸೈಡ್ನಲ್ಲಿ ಅಂಟ್ಕೊಂಡಿರುವಂಥ ಮಿಕ್ಸ್ಚರ್ನೂ ಸಹ ಎಲ್ಲ ನೀಟಾಗಿ ತಕ್ಕೊಂಡು ಕೇಕ್ ಬ್ಯಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಕೇಕ್ ಟಿನ್ಗೆ ಈ ಕೇಕ್ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಕೇಕ್ ಬ್ಯಾಟರು ಎಳೆ ಎಳೆಯಾಗಿ ಬರಬೇಕು, ಇದನ್ನು ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರೆ. ಈ ಸ್ಟೇಜ್ನಲ್ಲೇ ಗೊತ್ತಾಗ್ಬಿಡುತ್ತೆ ನಾವು ಮಾಡಿರುವಂಥ ಕೇಕ್ ಚೆನ್ನಾಗಿ ಬರುತ್ತೋ ಇಲ್ವೋ, ನಾವು ಕರೆಕ್ಟಾಗಿ ಬೀಟ್ ಮಾಡ್ಕೊಂಡಿದ್ದೀವೋ ಇಲ್ವೋ ಅಂತ. ಹೀಗೆ ಬಂದರೆ ನಾವು ಮಾಡ್ಕೊಂಡಿರುವಂಥ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ ಅಂತ ಅರ್ಥ. ಕೇಕ್ ಮೌಲ್ಡಿಗೆ ಬ್ಯಾಟರ್ ಹಾಕಿದ ನಂತರನೇ ನಾನು ಓವನ್ನು ಪ್ರೀಹೀಟ್ ಮಾಡ್ಕೊತೀನಿ. ಮೌಲ್ಡಿಗೆ ಹಾಕಿದ ತಕ್ಷಣ ನಾವು ಓವನಿಗೆ ಇಡಬೇಕು ಅಂತ ಏನಿಲ್ಲ, ಒಂದು 5-10 ನಿಮಿಷ ಹೊರಗಡೆ ಇದನ್ನು ಹೀಗೆ ಇಟ್ಟರೂ ಏನೂ ಆಗಲ್ಲ. ಕೇಕ್ ಬ್ಯಾಟರ್ ರೆಡಿ ಆಯಿತು, ಓವನ್ನು ಪ್ರೀಹೀಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೋರೋಸಿಲ್ ಕಂಪ್ನಿದು 60 ಲೀಟರ್ OTG ಓವನ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ, ಟೆಂಪ್ರೇಚರ್ ಬಂದು 180 ಡಿಗ್ರಿ ಸೆಲ್ಷಿಯಸ್ನಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಬೋತ್ ರಾಡ್ಸ್ ಆನ್ ಮಾಡ್ಕೊಂಡಿದ್ದೀನಿ, ಅಂದರೆ ಮೇಲ್ಗಡೆ ರಾಡು ಕೆಳಗಡೆ ರಾಡು ಎರಡು ಸಹ ಆನ್ ಮಾಡ್ಕೊಂಡಿದ್ದೀನಿ. ಮತ್ತು ಟೈಮ್ ಬಂದು 8-10 ನಿಮಿಷ ಪ್ರೀಹೀಟ್ ಮಾಡ್ಕೋಬೇಕು ಓವನ್ನು. ಮತ್ತು ನಮ್ಮ ಹತ್ರ ಓವನ್ ಇಲ್ಲ, ಪಾತ್ರೆನಲ್ಲಿ ಹೇಳ್ಕೊಡಿ ಅನ್ನೋರಿಗೆ ಆಲ್ರೆಡಿ ಹನಿ ಕೇಕ್ ವಿಡಿಯೋದಲ್ಲಿ ಮಾಮೂಲಿ ಪಾತ್ರೆನಲ್ಲಿ ಕೇಕ್ನ ಹೆಂಗೆ ಬೇಯಿಸ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಇವತ್ತಿನ ರೆಸಿಪಿಗೂ ಅಷ್ಟೇ, ನೀವು ಅದೇ ಸೇಮ್ ಪ್ರೊಸೀಜರ್ನಲ್ಲಿ ಕೇಕ್ನ ಬೇಯಿಸ್ಕೊಬೋದು. ಸೊ ಓವನ್ ಇಲ್ಲ ಅನ್ನೋರು ಒಮ್ಮೆ ಹನಿ ಕೇಕ್ ವಿಡಿಯೋನ ನೋಡಿಕೊಂಡು ಕೇಕ್ನ ಬೇಕ್ ಮಾಡ್ಕೊಳ್ಳಿ, ನಿಮಗೂ ಸಹ ಇಷ್ಟೇ ಪರ್ಫೆಕ್ಟ್ ಆಗಿರುವಂತಹ ಕೇಕ್ ಬರುತ್ತೆ. 10 ನಿಮಿಷ ಓವನ್ನ ಪ್ರೀಹೀಟ್ ಮಾಡ್ಕೊಂಡ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೇಕ್ ಮೌಲ್ಡ್ನ ಮಿಡಲ್ ರ್ಯಾಕ್ನಲ್ಲಿ ಇಟ್ಕೊಂಡಿದ್ದೀನಿ.
ಆವಾಗಲೇ ಪ್ರೀಹೀಟ್ ಮಾಡಲಿಕ್ಕೆ ಓವನ್ನ ಏನು ಸೆಟ್ಟಿಂಗ್ಸ್ ಇಟ್ಕೊಂಡಿದ್ದೆ ಅದೇ ಸೇಮ್ ಸೆಟ್ಟಿಂಗ್ಸ್ ಇದೆ, ಬಟ್ ಟೈಮರ್ ಮಾತ್ರ ಚೇಂಜ್ ಮಾಡ್ಕೊತೀನಿ. ಟೈಮಿಂಗ್ಸ್ ಬಂದು 45-50 ನಿಮಿಷಕ್ಕೆ ಇಟ್ಕೊಳ್ಳಿ. ನಲ್ವತ್ತೈದು ನಿಮಿಷ ಆದಮೇಲೆ ನಾನು ಓವನ್ ಓಪನ್ ಮಾಡಿ ನೋಡ್ಕೋತಾ ಇದ್ದೀನಿ ಕೇಕ್ ಬೆಂದಿದೆಯೋ ಇಲ್ವೋ ಅಂತ. ಒಂದು ಚಾಕು ಅಥವಾ ಒಂದು ಕಡ್ಡಿನ ಇನ್ಸರ್ಟ್ ಮಾಡಿ ನೋಡಿ. ಇನ್ ಕೇಸ್ ಕೇಕ್ ಬೆಂದಿದ್ರೆ ಚಾಕು ಕ್ಲೀನಾಗಿ ಬರುತ್ತೆ, ಬೆಂದಿಲ್ಲ ಅಂದರೆ ಬ್ಯಾಟರ್ ಎಲ್ಲ ಸ್ವಲ್ಪ ಅಂಟ್ಕೊಂಡಿರುತ್ತೆ. ಇಲ್ಲಿ ಬ್ಯಾಟರ್ ಅಂಟ್ಕೊಂಡಿದೆ ಸ್ವಲ್ಪ ಅಂದರೆ ಕೇಕ್ ಇನ್ನೂ ಬೆಂದಿಲ್ಲ ಅಂತ ಅರ್ಥ. ಸೊ ಇನ್ನೊಂದು 5-10 ನಿಮಿಷ ಎಕ್ಸ್ಟ್ರಾ ಬೇಕ್ ಮಾಡ್ಕೊತೀನಿ. ಒಂದೊಂದು ಓವನಲ್ಲಿ ಒಂದೊಂದು ಟೈಮಿಂಗ್ಸಲ್ಲಿ ಒಂದೊಂದು ಟೆಂಪ್ರೇಚರ್ನಲ್ಲಿ ಕೇಕ್ ಚೆನ್ನಾಗಿ ಬೇಯುತ್ತೆ. ಸೊ ಮಿನಿಮಮ್ ಅಂದರೂ 45 ನಿಮಿಷ ಕೇಕ್ನ ನೀವು ಫಸ್ಟ್ ಬೇಕ್ ಮಾಡ್ಕೊಳ್ಳಿ, ಆ ನಂತರನೇ ತೆಗೆದು ನೋಡಿ ಬೆಂದಿದೆಯೋ ಇಲ್ವೋ ಅಂತ. ಇನ್ ಕೇಸ್ ಬೆಂದಿದ್ರೆ ಓಕೆ, ಬೆಂದಿಲ್ಲ ಅಂದರೆ ಇನ್ನೊಂದು 5-10 ಮಿನಿಟ್ಸ್ ಎಕ್ಸ್ಟ್ರಾ ನೀವು ಬೇಕ್ ಮಾಡ್ಕೋಬೋದು. 10 ನಿಮಿಷ ಆದಮೇಲೆ ಮತ್ತೆ ಕೇಕ್ ಬೆಂದಿದೆಯೋ ಇಲ್ವೋ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಚಾಕು ಕ್ಲೀನಾಗಿ ಬಂದಿದೆ ಅಂದರೆ ಕೇಕ್ ಬೆಂದಿದೆ ಅಂತ ಅರ್ಥ. ಸೊ ಕೇಕ್ನ ಓವನಿಂದ ತೆಗೆದು ಇದನ್ನು ಹಾರ್ಲಿಕ್ಕೆ ಹಂಗೆ ಬಿಟ್ಬಿಡ್ತೀನಿ. ಇದನ್ನು ಫ್ಯಾನ್ ಕೆಳಗಡೆ ಎಲ್ಲ ಆರಿಸ್ಕೋಬಾರ್ದು, ಹಾಗೆ ನ್ಯಾಚುರಲ್ಲಾಗಿ ಆರ್ಲಿಕ್ಕೆ ಬಿಟ್ಬಿಡ್ಬೇಕು. ಇದು ಆರ್ಲಿಕ್ಕೆ ಮಿನಿಮಮ್ ಅಂದರೆ 1-2 ಗಂಟೆಗಳು ಬೇಕು, ಅಲ್ಲಿವರೆಗೂ ಇದನ್ನ ಹಾಗೆ ಬಿಟ್ಬಿಡಿ. ನಾನು ರಾತ್ರಿನೇ ಇದೇ ಸೇಮ್ ರೆಸಿಪಿಗೆ ಕೇಕ್ ಜೆಲ್ ಹಾಕಿ ಒಂದು ಕೇಕು ಮತ್ತು ಕೇಕ್ ಜೆಲ್ ಹಾಕದೆ ಒಂದು ಕೇಕು ಎರಡು ಕೇಕ್ನೂ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ನೋಡಿನೇ ಗೊತ್ತಾಗ್ತಾ ಇರ್ಬೋದು ಯಾವುದಕ್ಕೆ ಜೆಲ್ ಹಾಕಿದೆ ಯಾವುದಕ್ಕೆ ಜೆಲ್ ಹಾಕಿಲ್ಲ ಅಂತ. ಇದಕ್ಕೆ ಕೇಕ್ ಜೆಲ್ ಹಾಕಿದ್ದೀನಿ, ತುಂಬ ಸಾಫ್ಟ್ ಇದೆ, ಮೇಲೆ ಮುಟ್ಟಿದ್ರೇ ಗೊತ್ತಾಗ್ಬಿಡುತ್ತೆ, ನೋಡಲಿಕ್ಕೂ ಸಹ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಜೆಲ್ ಹಾಕಿದೆ ಅಂತ. ಇದಕ್ಕೆ ಕೇಕ್ ಜೆಲ್ ಹಾಕಿಲ್ಲ, ಮೇಲ್ಗಡೆಯಿಂದ ಮುಟ್ಲಿಕ್ಕೂ ಸಹ ತುಂಬ ರಫ್ ಇರುತ್ತೆ, ಗಟ್ಟಿ ಗಟ್ಟಿ ಅನಿಸುತ್ತೆ, ಮತ್ತು ಕೇಕ್ ಮಧ್ಯದಲ್ಲಿ ಒಳಗಡೆ ಹೋಗೋದು ಅಥವಾ ಮೇಲೆ ಊದ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ಜೆಲ್ ಹಾಕಿಲ್ಲ ಅಂದರೆ. ಜೆಲ್ ಹಾಕಿದರೆ ಕೇಕ್ನ ಸ್ಟೆಬಿಲೈಸ್ ಮಾಡುತ್ತೆ, ಮೇಲೆ ಒಂದೇ ಸಮನಾಗಿ ಫ್ಲ್ಯಾಟ್ ಸರ್ಫೇಸ್ ನಮಗೆ ಸಿಗುತ್ತೆ, ಮಧ್ಯದಲ್ಲಿ ಊದ್ಕೊಳ್ಳೋದು ಅಥವಾ ಮಧ್ಯದಲ್ಲಿ ಒಳಗಡೆ ಹೋಗೋದು ಆ ಥರ ಎಲ್ಲ ಆಗಲ್ಲ. ನಾವು ಇವತ್ತು ಮಾಡಿರುವಂಥ ಕೇಕ್ ಸಹ ಅಷ್ಟೇ, ಫುಲ್ ಫ್ಲ್ಯಾಟ್ ಸರ್ಫೇಸ್ ಇದೆ. ಜೆಲ್ ಹಾಕಿರುವಂಥ ಕೇಕಿಗೆ ಒಂದು ಕವರ್ನಲ್ಲಿ ನೀಟಾಗಿ ಗಾಳಿ ಹೋಗದಲ್ಲೇ ಇರೋ ರೀತಿ ಕಟ್ಟಿಟ್ಬಿಟ್ರೆ 4-5 ದಿನದವರೆಗೂ ಸಾಫ್ಟಾಗೇ ಇರುತ್ತೆ, ಕೇಕ್ ಸಹ ಹಾಳಾಗೋದಿಲ್ಲ. ಫ್ರಿಡ್ಜ್ನಲ್ಲೆಲ್ಲ ಇಟ್ಕೋಬಾರ್ದು ಕೇಕ್ನ, ಹೊರಗಡೆನೇ ಇಟ್ಕೋಬೇಕು. ಮತ್ತು ಜೆಲ್ ಹಾಕ್ದಲ್ಲೇ ಇರುವಂಥ ಕೇಕ್ನ 1-2 ದಿನದಲ್ಲಿ ಖಾಲಿ ಮಾಡಿಬಿಡಬೇಕು, ಅದನ್ನು ತುಂಬ ದಿನ ಸ್ಟೋರ್ ಮಾಡಿಡೋಕ್ಕಾಗಲ್ಲ. ಈ ರೆಸಿಪಿನಲ್ಲಿ ನೀವು ಕೇಕ್ ಜೆಲ್ ಯೂಸ್ ಮಾಡಿಲ್ಲ ಅಂದರೆ ಥಿಕ್ನೆಸ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಕೇಕ್ ಜೆಲ್ ಹಾಕ್ದಲ್ಲೇ ಇರುವಂತಹ ಕೇಕು ಸ್ಪಾಂಜಿಯಾಗೂ ಇರೋದಿಲ್ಲ, ಮತ್ತು ಫ್ಲಫ್ ಅಪ್ ಆಗಲ್ಲ, ಇದು ಗಟ್ಟಿಯಾಗಿರುತ್ತೆ. ಮತ್ತು ಕೇಕ್ ಜೆಲ್ ಹಾಕಿರುವಂಥ ಕೇಕ್ ಬಂದು ಲೈಟಾಗಿ ಫ್ಲಫಿಯಾಗಿ ಸ್ಪಾಂಜಿಯಾಗಿ ಬರುತ್ತೆ. ಎರಡು ಕೇಕ್ ಕೂಡ ಸೇಮ್ ವೆಯ್ಟ್ ಇದೆ, 1/2 ಕೆಜಿ ಇದೆ. ಟೇಸ್ಟ್ ಸಹ ಸೇಮ್ ಇರುತ್ತೆ, ಏನೂ ಚೇಂಜಸ್ ಇರಲ್ಲ, ಬಟ್ ಟೆಕ್ಸ್ಚರ್ ಮಾತ್ರ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ಯಾವುದಾದ್ರೂ ಒಂದು ಮನೆಯಲ್ಲಿರುವಂತಹ ಕವರ್ನಲ್ಲಿ ಹಾಕಿ ಇಟ್ಬಿಟ್ರೆ ಮಿನಿಮಮ್ ಅಂದರೆ 4 ದಿನದವರೆಗೂ ಇದು ಸಾಫ್ಟಾಗೇ ಇರುತ್ತೆ, ಒಂಚೂರು ಏನೂ ಚೇಂಜಸ್ ಬರಲ್ಲ ಟೆಕ್ಸ್ಚರ್ನಲ್ಲಿ. ಕ್ಲಿಂಗ್ ರ್ಯಾಪ್ ಇದ್ದರೆ ನೀವು ಕ್ಲಿಂಗ್ ರ್ಯಾಪ್ನಲ್ಲೂ ಸಹ ರ್ಯಾಪ್ ಮಾಡಿಡ್ಬೋದು. ಇವಾಗ ನಾನು ಇವತ್ತು ಮಾಡ್ಕೊಂಡಂತಹ ಕೇಕ್ನ 1 ಗಂಟೆ ಬಿಟ್ಟ ನಂತರ ಕೇಕ್ ಮೌಲ್ಡಿಂದ ತಕ್ಕೊತಾ ಇದ್ದೀನಿ. ಇದಿನ್ನೂ ಬಿಸಿ ಇದೆ, ತಣ್ಣಗಾಗಿಲ್ಲ. ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ನಾನು ಬೇಗ ತೆಗಿತಾ ಇದ್ದೀನಿ. ನೀವು ಕಂಪ್ಲೀಟ್ಲಿ ತಣ್ಣಗಾಗೋವರೆಗೂ ತೆಗಿಯೋಕ್ಕೆ ಹೋಗಬೇಡಿ, ಇಲ್ಲದೇ ಇದ್ದರೆ ಕರೆಕ್ಟಾಗಿ ಮೌಲ್ಡಿಂದ ಹೊರಗಡೆ ಬರಲ್ಲ ಕೇಕು. ಅದಕ್ಕಾಗಿ ಇವಾಗ ಕೇಕ್ನ ಡಿಮೌಲ್ಡ್ ಮಾಡಿ ತೋರಿಸ್ತೀನಿ, ಕೇಕ್ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ಸೈಡೆಲ್ಲ ಸ್ವಲ್ಪ ಅಲ್ಲೇ ಉಳ್ಕೊಂಡಿದೆ ಕೇಕ್ ಟಿನ್ನಲ್ಲಿ, ಅದಕ್ಕೆ ಹೇಳಿದ್ದು ಪೂರ್ತಿ ತಣ್ಣಗಾಗೋವರೆಗೂ ವೇಟ್ ಮಾಡಿ ಬಿಸಿನಲ್ಲಿರುವಾಗಲೇ ತೆಗಿಬೇಡಿ ಅಂತ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಾಂಜಿಯಾಗಿ ಕೇಕ್ ಬಂದಿದೆ ಅಂತ. ಮುಟ್ತಾ ಇರಬೇಕಾದ್ರೇ ನನಗೆ ಹತ್ತಿ ಮುಟ್ಟಂಗೆ ಅನ್ನಿಸ್ತಾ ಇದೆ ಕೇಕು, ಅಷ್ಟು ಸಾಫ್ಟಾಗಿ ಬಂದಿದೆ ಕೇಕು. ಬೇಕರಿಗಳಲ್ಲಿ ಯೂಸ್ ಮಾಡುವಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಗ್ಗೆನೂ ಕೂಡ ನಿಮಗೆ ಪೂರಾ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಡೀಟೇಲ್ಡಾಗಿ ಇಷ್ಟು ಪರ್ಫೆಕ್ಟಾಗಿ ಇವತ್ತಿನವರೆಗೂ ನಿಮಗೆ ಯಾರೂ ಹೇಳ್ಕೊಟ್ಟಿರ್ಲಿಕ್ಕಿಲ್ಲ ಚಾಕ್ಲೇಟ್ ಸ್ಪಾಂಜ್ ಕೇಕ್ನ. ಅದಕ್ಕಾಗಿ ಈ ವಿಡಿಯೋನ ಆದಷ್ಟು ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವು ಸಹ ಮನೆಯಲ್ಲೇ ಬರ್ಡೇ ಕೇಕ್ ಎಲ್ಲ ಮಾಡ್ಕೋಬೇಕು ಅನ್ನೋದಿದ್ರೆ ಈ ವಿಡಿಯೋ ನೋಡ್ಕೊಂಡು ನೀವು ಚಾಕ್ಲೇಟ್ ಕೇಕ್ ರೆಡಿ ಮಾಡ್ಕೊಬೋದು. ರೆಸಿಪಿ ಟ್ರೈ ಮಾಡೋಕ್ಕೂ ಮುಂಚೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ, ಕಂಪ್ಲೀಟಾಗಿ 1-2-3 ಸರಿ ನೋಡ್ಕೊಳ್ಳಿ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಿಂದನೇ ಕೇಕ್ ಹಾಳಾಗೋದು. ಸೊ ಕಂಪ್ಲೀಟಾಗಿ ನಾನು ಹೇಳಿರುವಂಥ ಎಲ್ಲ ಟಿಪ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ಕೇಕ್ ಮಾಡಿ. ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ನಾನು ಇಲ್ಲಿ ಮುಟ್ಬೇಕಾದ್ರೇ ನೀವು ನೋಡ್ಬೋದು ಹೇಗೆ ಬಳಕಾಡ್ತಾ ಇದೆ ಕೇಕು ಅಂತ, ಅಷ್ಟು ಸಾಫ್ಟಾಗಿದೆ.
ನೀವು ಇದೇ ಚಾಕ್ಲೇಟ್ ಕೇಕ್ನ ಉಪಯೋಗಿಸ್ಕೊಂಡು ಚಾಕ್ಲೇಟ್ ಕೇಕ್ ಮಾಡ್ಬೋದು, ಕೋಲ್ಡ್ ಕೇಕ್ ಮಾಡ್ಬೋದು, ಐಸ್ ಕ್ರೀಮ್ ಕೇಕ್ ಮಾಡ್ಬೋದು, ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮಾಡ್ಬೋದು, ಚಾಕ್ಲೇಟ್ ಡ್ರೀಮ್ ಕೇಕ್ ಮಾಡ್ಬೋದು, ಇನ್ನೂ ತುಂಬ ವೆರೈಟಿ ಚಾಕ್ಲೇಟ್ ರಿಲೇಟೆಡ್ ಕೇಕ್ನ ಮಾಡ್ಕೊಬೋದು. ಕೇಕ್ ಮೇಲೆ ಹಾಕುವಂತಹ ನಾರ್ಮಲ್ ಕ್ರೀಮು, ವಿಪ್ಪಿಂಗ್ ಕ್ರೀಮು, ಕೋಲ್ಡ್ ಕ್ರೀಮು, ಪ್ರತಿ ಒಂದು ರೆಸಿಪೀಸ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಈ ಕೇಕ್ ರೆಸಿಪಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಟೈಲ್ಡಾಗಿ ಬರೆದಿರ್ತೀನಿ. ನೀವು ಕೇಕ್ನ ಟ್ರೈ ಮಾಡೋಕ್ಕೆ ಮುಂಚೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಫ್ಯಾಂಟಾಸ್ಟಿಕ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.